ನಮಸ್ತೆ ಸ್ನೇಹಿತರೆ, ಸಿದ್ಧವನಹಳ್ಳಿ ವೀರೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ನಾವೀಗ ಡಿ ಎಲ್ ನರಸಿಂಹಾಚಾರ್ಯರವರು ಬರೆದಿರುವ ಕನ್ನಡ ಗ್ರಂಥ ಸಂಪಾದನೆ ವಿಷಯವನ್ನು ಕುರಿತು ತಿಳಿದುಕೊಳ್ಳೋಣ. ಡಾಕ್ಟರ್ ಡಿ ಎಲ್ ನರಸಿಂಹಾಚಾರ್ 1906 1971 ಅವರ ಕಾಲವನ್ನು ಕಾಣಬಹುದಾಗಿದೆ. ದೊಡ್ಡಬೆಲೆ ಶ್ಯಾಮಯ್ಯಂಗಾರ್ ಲಕ್ಷ್ಮೀ ನರಸಿಂಹಾಚಾರ್ಯರು 1906 ಚಿಕ್ಕನಾಯಕನಹಳ್ಳಿಯಲ್ಲಿ ಜನಿಸಿದರು. ಆಚಾರ್ಯ ಮಿತ್ರರು ವಿದ್ಯಾರ್ಥಿಗಳು ಉಪಾಯನ ಎಂಬ ಸಂಭಾವನಾ ಗ್ರಂಥವನ್ನು ಅರ್ಪಿಸಿ ಗೌರವಿಸಿದರು. ಪ್ರವೇಶ. ಕನ್ನಡ ನಾಡು ನುಡಿಯ ಹಿರಿಮೆಯನ್ನು ಸಾರಿ ಹೇಳುತ್ತಾ ಭಟ್ಟಾಕಳಂಕ ದೇಶ ಭಾಷಾ ಶಾಸ್ತ್ರಾನು ಉಪಯೋಗಿನಿ ಎಂದು ಹೇಳಿರುವ ಮಾತು ಪ್ರಸಿದ್ಧವಾಗಿದೆ. ಕನ್ನಡ ಭಾಷೆ ಶಾಸ್ತ್ರಕ್ಕೆ ಅನುಪಯುಕ್ತವಾದುದಲ್ಲವೆಂದು ಹೇಳುವಾಗ ಆತನ ಇಂಗಿತವನ್ನು ತಿಳಿಯಬೇಕಾಗಿದೆ. ತತ್ವಾರ್ಥ ಮಹಾಶಾಸ್ತ್ರಕ್ಕೆ ವ್ಯಾಖ್ಯಾನ ರೂಪವಾಗಿ 96,000 ಗ್ರಂಥ ವ್ಯಾಪ್ತಿಯುಳ್ಳ ಚೂಡಾಮಣಿ ಎಂಬ ಮಹಾಶಾಸ್ತ್ರವು ಇದರ ಶಬ್ದಾಗಮ ಯುಕ್ತಾಗಮ ಪರಾಗಮ ವಿಷಯಗಳಿಂದ ಕೂಡಿದೆ. ಈ ಶಾಸ್ತ್ರವನ್ನು ಬೆಳೆಸಿಕೊಂಡು ಬಂದಿರುವ ಪಾಶ್ಚಾತ್ಯ ವಿದ್ವಾಂಸರು ಇದರ ಪ್ರತಿಪಾದನೆಯನ್ನು 4 ಹಂತಗಳಲ್ಲಿ ಮಾಡುವುದು ರೂಢಿಯಾಗಿದೆ. ಮೊದಲನೆಯದ್ದು ಹಸ್ತಪ್ರತಿಗಳು, ಬಾಹ್ಯ ಸಾಕ್ಷಿಗಳಿಂದ ಮುಂತಾದ ಲಿಖಿತ ಸಾಮಗ್ರಿಗಳನ್ನು ಒಂದೆಡೆ ಸೇರಿಸಿ ಪರೀಕ್ಷಿಸಿ ವರ್ಗೀಕರಣ ಮಾಡಿ ಪರಸ್ಪರ ಸಂಬಂಧ ಮತ್ತು ಪೀಳಿಗೆಯನ್ನು ರಚಿಸುವುದು. ಇದನ್ನು ಸಾಮಗ್ರಿ ಸಂಕಲನ ಎಂದು ಕರೆದಿದೆ. ಪಾಠ ಸಂಪ್ರದಾಯಗಳನ್ನು ನಿಶ್ಚಯಿಸಿ ಪ್ರಧಾನ ಮಾತೃಕೆಯ ಪಾಠವೇನಿರಬಹುದೆಂಬುದನ್ನು ಕಂಡುಹಿಡಿಯುವುದು ಎರಡನೆಯದು. ಇದಕ್ಕೆ ಪಾಠ ಸಂಪ್ರದಾಯ ನಿರ್ಣಯ ಎಂದು ಹೆಸರಿದೆ. ಮೂರನೇ ಹಂತಕ್ಕೆ ಪಾಠ ಸಂಯೋಜನೆ ಎಂದು ಕರೆದಿದೆ. ನಾಲ್ಕನೆಯದಕ್ಕೆ ಉದಾತ್ತ ಅಥವಾ ಉನ್ನತ ವಿಮರ್ಶೆ ಎಂದು ಕರೆಯಲಾಗಿದೆ. ಜರ್ಮನ್ ಮತ್ತು ಫ್ರೆಂಚ್ ಭಾಷೆಗಳಲ್ಲಿ ಈ ಶಾಸ್ತ್ರಕ್ಕೆ ಸಂಬಂಧಿಸಿದ ಸಾಹಿತ್ಯ ವಿಪುಲವಾಗಿದೆ. ಆ ಭಾಷೆಗಳ ಪರಿಚಯವಿಲ್ಲದಿರುವುದು ಈ ಗ್ರಂಥಕರ್ತನ ದೊಡ್ಡ ಕೊರತೆಯಾಗಿದೆ. ಗ್ರಂಥ ಸಂಪಾದನೆಯ ಚರಿತ್ರೆ ಒಂದು. ಭಾರತೀಯ ಸಂಸ್ಕೃತಿಗೆ ಮೂಲಭೂತವಾದ ವೇದ ಉಪನಿಷತ್ತುಗಳ ಪಾಠವನ್ನು ಸ್ವಲ್ಪವೂ ಕೆಡದಂತೆ 1000 ಹಿಂದೆ ನಮ್ಮ ಜನರು ಕಾಪಾಡಿಕೊಂಡು ಬಂದಿದ್ದಾರೆ. ಇಂದಿಗೂ ಅದರ ಮೂಲ ರೂಪದಲ್ಲಿ ಲಭ್ಯವಿರುವುದು ಅಚ್ಚರಿಯ ಸಂಗತಿಯೇ. ವೇದೋಚ್ಚಾರಣೆಯಲ್ಲಿ ಕ್ರಮಪಾಠ, ಪದಪಾಠ, ಜಟಾಪಾಠ, ಘನಾಪಾಠ ಇವೆ ಮುಂತಾದ ವಿಧಾನಗಳನ್ನು ಏರ್ಪಡಿಸಿಕೊಂಡು ಅವರು ಪಾಠ ಸಂರಕ್ಷಣೆ ಮಾಡಿದರು. ಪದಪಾಠವೆಂದರೆ ಪ್ರತಿಯೊಂದು ಪದವನ್ನು ಅದರ ಹಿಂದಿನ ಮುಂದಿನ ಸಂಧಿ ಸಮಾಸ ಪ್ರತಿಯಾದಿಗಳಿಂದ ವಿಶ್ಲೇಷಿಸಿ ಉಚ್ಚರಿಸುವುದು. ಒಂದೇ ಶಬ್ದವನ್ನು ಅದರ ಹಿಂದಿನ ಶಬ್ದದೊಡನೆ ಸೇರಿಸಿ, ಒಂದು ಸಲ ಅದರ ಮುಂದಿನ ಶಬ್ದದೊಡನೆ ಸೇರಿಸಿ ಎರಡನೇ ಸಲ ಉಚ್ಚರಿಸುವುದು ಕ್ರಮಪಾಠ. ಮೊದಲನೆಯ ಕಾರಣ ಇತರ ಗ್ರಂಥಗಳು ವೇದಗಳಷ್ಟು ಪವಿತ್ರತೆ ಇಲ್ಲದಿರುವುದು. ಎರಡನೆಯದು ಈ ಗ್ರಂಥಗಳ ವಿಸ್ತಾರ ಬಾಹುಳ್ಯಗಳು. ರಾಮಾಯಣ ಮಹಾಭಾರತಗಳಂಥ ಅತಿ ವಿಸ್ತೃತ ಗ್ರಂಥಗಳಿಗೆ ಕಾಲದಿಂದ ಕಾಲಕ್ಕೆ ಬೆಳೆಯುತ್ತಿದ್ದವುಗಳಿಗೆ ಹೇಗೆ ತಾನೇ ಕ್ರಮಪಾಠಾದಿ ಅಳವಡಿಸುವುದು. ಸಿಂಧು ನದಿ ತೀರದ ಹರಪ್ಪ ಮೆಹೆಂಜದೋರ ನಗರಗಳ ಪ್ರಾಚೀನ ಅವಶೇಷಗಳಲ್ಲಿ 100 ಮುದ್ರಿಕೆಗಳು ದೊರಕಿವೆ. ಕ್ರಿಸ್ತಪೂರ್ವ 3,000 ವರ್ಷಗಳಷ್ಟು ಪ್ರಾಚೀನವಾದ ಈ ಲಿಪಿಗಳನ್ನು ಬಿಟ್ಟರೆ ನೇಪಾಳದ ಸರಹದ್ದಿನ ಪ್ರದೇಶದ ಪಿಪ್ರವಾವ ಎಂಬಲ್ಲಿ ದೊರೆತ ಬಳಪದ ಕಲ್ಲಿನ ಕಳಶದ ಮುಚ್ಚುಳದ ಸುತ್ತಲೂ ಬರೆದಿರುವ ಲಿಪಿಯೇ ಅತ್ಯಂತ ಪ್ರಾಚೀನ ಲಿಪಿಯಾಗಿದೆ. ಇದರ ಕಾಲವನ್ನು ಕ್ರಿಸ್ತಪೂರ್ವ 450 ಎಂದು ಹೇಳುತ್ತಾರೆ. ಮೌರ್ಯರ ಶಾಸನಗಳಲ್ಲಿ ಮುಖ್ಯವಾಗಿ ಅಶೋಕನ ಶಾಸನಗಳಲ್ಲಿ ಬ್ರಾಹ್ಮಿ ಲಿಪಿಯು ಪೂರ್ಣ ವಿಕಾಸವನ್ನು ಕಾಣಬಹುದು. ಆ ಲಿಪಿಯನ್ನು ಎಡದಿಂದ ಬಲಕ್ಕೆ ಬರೆದಿದೆ. ಬಲದಿಂದ ಎಡಕ್ಕೆ ಬರೆಯುವ ಇನ್ನೊಂದು ಲಿಪಿಯನ್ನು ಕರೋಸ್ಟಿ ಲಿಪಿ ಎಂದು ಕರೆದಿದೆ. ಇದು ಇತ್ತೀಚಿನ ಬರವಣಿಗೆಯ ಶೈಲಿಯಾಗಿದೆ. ಕ್ರಿಸ್ತಪೂರ್ವ 300 ಈಚಿನ ಕಾಲದಲ್ಲಿ ಬ್ರಾಹ್ಮಿ ಲಿಪಿ ಮತ್ತು ಅದರ ಸಂತಾನಗಳ ಅವಿಚ್ಛಿನ್ನ ಪರಂಪರೆ ಇದೆ. ಸುಮಾರು ಇದೇ ಕಾಲದಲ್ಲಿ ಗ್ರಂಥಗಳ ಬರವಣಿಗೆ ರೂಢಿಗೆ ಬಂದಿರಬೇಕು. ಬೌದ್ಧ ಗ್ರಂಥವಾದ ಧರ್ಮಪದ ಒಂದು ಹಸ್ತಪ್ರತಿ ಗುರ್ಜಪತ್ರಿಗಳ ಮೇಲೆ ಕರೋಸ್ಟಿ ಲಿಪಿಯಲ್ಲಿ ಲಿಖಿತವಾದದ್ದು ದೊರಕಿದೆ.
ನಮ್ಮ ಪ್ರಾಚೀನರು ಬಲ್ಲವರಾಗಿದ್ದರು, ಅದನ್ನು ತಿದ್ದಿ ಸರಿಪಡಿಸಬೇಕಾದ ಅವಶ್ಯಕತೆಯನ್ನು ಅವರು ತಿಳಿದವರಾಗಿದ್ದರು. ಇದಕ್ಕೆ ಕೆಲವು ನಿದರ್ಶನಗಳನ್ನು ಕೊಡಬಹುದು. ಯಾಚಕಾಚಾರ್ಯನ ನಿಘಂಟುವಿಗೆ ವ್ಯಾಖ್ಯಾನವನ್ನು ಬರೆದಿರುವ ದೇವರಾಜ್ ಯಜ್ವನ್ ಎಂಬಾತನು ತನಗೆ ದೊರೆತ ಗ್ರಂಥದ ಹಸ್ತಪ್ರತಿಗಳನ್ನು ತಿದ್ದಿದ್ದಾರೆ. ನಂತರ ಕೆಲವು ಪ್ರತಿಗಳಲ್ಲಿ ಕೆಲವು ಶಬ್ದಗಳನ್ನು ತೆಗೆದುಹಾಕಿ ಬೇರೆ ಕೆಲವನ್ನು ಸೇರಿಸಿದೆ. ಅಕ್ಷರಗಳು ವ್ಯತ್ಯಯವಾಗಿವೆ. ಯಾಸ್ಕನ ನೈಗಂಟು ಕಾಂಡದಲ್ಲಿ 150 ಶಬ್ದಗಳಿಗೆ ವಿವರಣೆಯನ್ನ ಹೇಳಿದ್ದಾನೆಂದು ಸ್ಕಂದಸ್ವಾಮಿಯ ವ್ಯಾಖ್ಯಾನಕಾರ 250 ಶಬ್ದಗಳನ್ನು ಸೇರಿಸಿ ಒಟ್ಟು 200 ಶಬ್ದಗಳಿಗೆ ವಿವರಣೆ ಕೊಟ್ಟಿದ್ದಾನೆಂದು ದೇವರಾಜನೇ ಹೇಳಿದ್ದಾನೆ. ವೆಂಕಟಾಚಾರ್ಯನ ಮಗ ಮಾಧವನಿಂದ ರಚಿತವಾದ ಭಾಷ್ಯ ಗ್ರಂಥದಲ್ಲಿ ನಾಮ, ಆಖ್ಯಾತ, ಸ್ವರ, ನಿಪಾತ, ವಾಕ್ಯವಿನ್ಯಾಸ ಮುಂತಾದವುಗಳ ಅನುಕ್ರಮಣಿಕೆಯನ್ನು ಬಹುವಾಗಿ ಪರ್ಯಾಲೋಚನೆ ಮಾಡಿ ಅನೇಕ ಪ್ರದೇಶಗಳಿಂದ ತಂದ ಹಲವು ಹಸ್ತಪ್ರತಿಗಳನ್ನು ಪರೀಕ್ಷೆ ಮಾಡಿ ಪಾಠವನ್ನು ಪರಿಶುದ್ಧಗೊಳಿಸಲಾಗಿದೆ. ತನಗಿಂತ ಹಿಂದಿನ ವ್ಯಾಖ್ಯಾನಕಾರರಾದ ಸ್ಕಂದಸ್ವಾಮಿ, ಭಟ್ಟ, ಭಾಸ್ಕರ ಮಿಶ್ರ, ಮಾಧವ ಇವರ ವ್ಯಾಖ್ಯಾನಗಳಿಂದ ಭಿನ್ನ ಪಾಠಗಳನ್ನು ಈತನು ಗುರುತಿಸಿದ್ದಾನೆ. ದೇವರಾಜನ ಸಂಪಾದಕ ಕೆಲಸವನ್ನು ತಕ್ಕ ಮಟ್ಟಿಗೆ ನಿರ್ವಹಿಸಿದ್ದನೆಂದು ತಿಳಿಸುತ್ತದೆ. ಶ್ರೀಮನ್ ಮಧ್ವಾಚಾರ್ಯರು ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯವೆಂಬ ಗ್ರಂಥದಲ್ಲಿ ಈ ಕೆಳಕಂಡಂತೆ ಬರೆದಿದ್ದಾರೆ. ಕೆಲವರು ದುರ್ವಿಗ್ಧರು, ಕುತ್ಸಿತರು ಆದ ವಿದ್ವಾಂಸರು ಕೌಟಿಲ್ಯನಿಂದ ಭಾರತಾದಿ ಗ್ರಂಥಗಳು ನಷ್ಟಪ್ರಾಯವಾಗಿವೆ. ದೇವಗಿರಿಯ ಯಾದವ ರಾಜನಾದ ಮಹಾದೇವ ಮತ್ತು ರಾಮಚಂದ್ರ ಇವರಲ್ಲಿ ಮಂತ್ರಿಯಾಗಿದ್ದ ಹೇಮಾದ್ರಿ ಎಂಬಾತನ ಅಷ್ಟಾಂಗ ಹೃದಯವೆಂಬ ವೈದ್ಯ ಗ್ರಂಥಕ್ಕೆ ಆಯುರ್ವೇದ ರಸಾಯನ ಎಂಬ ವ್ಯಾಖ್ಯಾನವನ್ನು ಬರೆದಿದ್ದಾನೆ. ಕಠೋಷ್ಣ, ವಾತಕ, ಪಹ, ಪಿಂಡಾಲುಹ, ಪಿತ್ತವರ್ಧನ. ಇಲ್ಲಿ ಪಿಂಡಾಲುಹ ಎಂಬುದಕ್ಕೆ ವಕ್ಬಾಲುಹ ಎಂಬ ಪಾಠಾಂತರವಿದೆ. ಪಿಂಡಾಲು ಎಂದರೆ ವಾರಾಹಿ, ಕಂದವೆಂಬ ಗೆಡ್ಡೆ, ಅದನ್ನು ವಕ್ಬಾಲು ಎಂದು ಕರೆಯುತ್ತಾರೆ. ಇದಕ್ಕೆ ಆಧಾರ ಉಕ್ತಂ ಹಿ ಆಯುರ್ವೇದ ಪ್ರಕಾಶೇ ಪಂಡಿತ ಕೇಶವೇನೆ ವಾರಾಹಿ ಕಂದಃ ಪಿಂಡಾಲುಸ್ತದ ಶಾಬರ ಕಂದಕ ಪ್ರೋಕ್ತೋ ಮೂಲಕ ಮೂಲೋಭ ವಕ್ಬಾಲು ಸ್ತು ಪದ್ದಸ್ತತ ಎಂದು ಹೇಳಿ ಪಿಂಡಾಲು ಪಾಠವನ್ನು ಪ್ರಯೋಗಿಸುತ್ತಾನೆ. ವಿಖ್ಯಾತ ವ್ಯಾಖ್ಯಾನಕಾರನಾದ ಮಹಾಮಹೋಪಾಧ್ಯಾಯನು ಮಲ್ಲಿನಾಥನ ಕೆಲವು ಕಾವ್ಯಗಳಲ್ಲಿ ಪ್ರಕ್ಷೇಪಗಳನ್ನು ಪಾಠಭೇದಗಳನ್ನು ಗಮನಿಸಿದ್ದಾನೆ. ಮೇಘದೂತ ಕಾವ್ಯದ ಪೂರ್ವ ಭಾಗದಲ್ಲಿ 31 ಪದ್ಯಗಳಾದ ಮೇಲೆ ಬರುವ ಹಾರಸ್ತ ರಾಮಸ್ಥಲ ಗುಟೇಕಾನ್ ಪ್ರದ್ಯುನ್ ತಸ್ಮೈ ಪ್ರಿಯ ದುಹಿತರಂ ಪತ್ರಶಾಮೋ ದಿನಕರ ಹಯಸ್ಪರ್ಧಿನೋ ಎಂದು ಆರಂಭವಾಗುವ 3 ಮಂದಕ್ರಾಂತಗಳ ವಿಷಯವಾಗಿ ಇತಃ ಪರಂ ಪ್ರಕ್ಷಿಪ್ತಮಪಿ ಶ್ಲೋಕತ್ರಯಂ ವ್ಯಾಖ್ಯಾನತೆ ಎಂದು ಹೇಳಿದ್ದಾನೆ. ಹೀಗೆಯೇ ಉತ್ತರದ ಮೇಘದಲ್ಲೂ ಮೊದಲೆರಡು ಪದ್ಯಗಳಾದ ಮೇಲೆ 2 ಪ್ರಕ್ಷಿಪ್ತ ಪದ್ಯಗಳಿವೆ. ಮಹಾಭಾರತಕ್ಕೆ ವ್ಯಾಖ್ಯಾನವನ್ನು ಬರೆದಿರುವ ನೀಲಕಂಠನು 17ನೇ ಶತಮಾನದಲ್ಲಿ ಕೊನೆಯ ಭಾಗದಲ್ಲಿದ್ದವನು. ಭಾರತ ಭಾವದೀಪ ವ್ಯಾಖ್ಯಾನೆಯನ್ನ ವಾರಣಾಸಿಯಲ್ಲಿ ರಚಿಸಿದನು. ತನ್ನ ವ್ಯಾಖ್ಯಾನದಲ್ಲಿ ದೇವಬೋಧೆ, ವಿಮಲ ಬೋಧ, ಅರ್ಜುನ ಮಿಶ್ರ, ರತ್ನಗರ್ಭ, ಸರ್ವಜ್ಞ ನಾರಾಯಣ ಎಂಬ ಮಹಾಭಾರತ ಟೀಕಾಕಾರನ್ನ ತನಗಿಂತ ಹಿಂದೆ ಆಗಿ ಹೋದವರನ್ನ ಸ್ಮರಿಸಿದ್ದಾನೆ. ಸುಮಾರು 125 ಎಡೆಗಳಲ್ಲಿ ಭಿನ್ನ ಪಾಠಗಳನ್ನ ಪ್ರಕ್ಷಿಪ್ತ ಭಾಗವನ್ನ ಈತನು ಗುರುತಿಸಿದ್ದಾನೆ. ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ ಮಹಾಪ್ರವಾಹಕ್ಕೆ ಆದಿಕಾಲದಿಂದಲೂ 3 ಸಂಸ್ಕೃತಿಗಳು ಸದಾ ಹರಿದು ಬರುತ್ತಿವೆ. ಪ್ರಾಚೀನ ಗ್ರೀಸಿನ ಕಾವ್ಯನಾಟಕ ಶಾಸ್ತ್ರಗಳು, ರೋಮನ್ನರ ಸಾಹಿತ್ಯ ನಾಗರಿಕತೆಗಳು, ಇಬ್ರೂ ಜನಾಂಗದ ಪವಿತ್ರ ವೇದವಾದ ಬೈಬಲ್ಲು ಮತ್ತು ಅದರಿಂಚಿನ ಕ್ರೈಸ್ತರ ಸಾಹಿತ್ಯ ಸಂತರವಾಣಿ, ಈ 3 ಪಾಶ್ಚಾತ್ಯ ಸಂಸ್ಕೃತಿಯ ಉಪನದಿಗಳಾಗಿದ್ದರೂ ಒಂದು ಮಹಾವಾಹಿನಿಯಾಗಿದೆ. ಕ್ರಿಸ್ತಪೂರ್ವ 1000 ವರ್ಷಗಳಷ್ಟು ಪ್ರಾಚೀನ ಗ್ರೀಕ್ ಸಂಸ್ಕೃತಿ, ಅದಕ್ಕಿಂತ ಹಳೆಯದಾದ ಹೀಬ್ರೋ ಅಥವಾ ಯಹೋದ್ಯ ಸಂಸ್ಕೃತಿ, ಇವೆರಡಕ್ಕಿಂತ ಈಚಿನದು ಲ್ಯಾಟಿನ್ ಅಥವಾ ರೋಮನ್ ಸಂಸ್ಕೃತಿ. ಕ್ರಿಸ್ತಪೂರ್ವ 600-300ರವರೆಗಿನ ಗ್ರೀಸಿನ ಮುಖ್ಯ ನಗರವಾದ ಅಥೆನ್ಸ್ನಲ್ಲೂ, ಕ್ರಿಸ್ತಪೂರ್ವ 300 ಕ್ರಿಸ್ತಶಕ 1ರ ಅಲೆಕ್ಸಾಂಡ್ರಿಯಾ ನಗರದ ಪುಸ್ತಕ ಭಂಡಾರದಲ್ಲೂ ಗ್ರೀಕ್ ಭಾಷೆಯಲ್ಲಿನ
ಗ್ರಂಥಗಳ ಹಸ್ತಪ್ರತಿಗಳ ಸಂಗ್ರಹಣ ಕಾರ್ಯವು, ಅವುಗಳನ್ನು ಪರಿಷ್ಕರಿಸುವ ಕಾರ್ಯಗಳು ನಡೆದವು. ಕ್ರಿಸ್ತಪೂರ್ವ 168 ಕ್ರಿಸ್ತಶಕ 530 ರೋಮ್ ದೇಶದ ಲ್ಯಾಟಿನ್ ಭಾಷೆಯ ಗ್ರಂಥಗಳನ್ನು ಹಸ್ತಪ್ರತಿಗಳ ಮೂಲಕ ಸಂರಕ್ಷಿಸಲಾಯಿತು. ಅದೇ ದೇಶದಲ್ಲಿ ಕ್ರಿಸ್ತಶಕ 1530 ಪೂರ್ವ ರೋಮಕ ಚಕ್ರಾಧಿಪತಿಯಾದ ಬಿಜಾಂಟೀನ್ ಪ್ರದೇಶದಲ್ಲಿ ಗ್ರೀಕ್ ಲ್ಯಾಟಿನ್ ಭಾಷೆಗಳ ಗ್ರಂಥಗಳ ಅಧ್ಯಯನದ ಹಸ್ತಪ್ರತಿ ಲೇಖನಗಳು ವಿಪುಲವಾಗಿ ನಡೆದವು. 1350 ಈಚೆಗೆ 1521 ಯುರೋಪಿನಲ್ಲಿ ವಿದ್ಯಾ ಪುನರುಜ್ಜೀವನ ಕಾಲವಾಗಿತ್ತು. ಇದು ಇಟಲಿಯ ದೇಶದಲ್ಲಿ ಆರಂಭವಾಗಿ ಆನಂತರ ಯುರೋಪಿನ ಇತರ ದೇಶಗಳಿಗೂ ವ್ಯಾಪಿಸಿತು. 1521 ಮುಂದಿನ ಕಾಲವನ್ನು ವಿದ್ವತ್ತಿನ ಚರಿತ್ರೆಯಲ್ಲಿ ಆಧುನಿಕ ಯುಗವೆಂದು ಕರೆದಿದೆ. ಒಂದು ಶಾಸ್ತ್ರದ ಮಟ್ಟಕ್ಕೆ ಬೆಳೆಸಿಕೊಂಡು ಬಂದವರ ಸಂಕ್ಷಿಪ್ತ ಪರಿಚಯವನ್ನು ಅವರು ಮಾಡಿಸಿದ ಕಾರ್ಯದ ಸ್ವರೂಪವನ್ನು ಸಂಗ್ರಹವಾಗಿ ನೋಡಬಹುದು. ಗ್ರೀಕ್ ಸಾಹಿತ್ಯದ ಆದಿಕಾವ್ಯಗಳು ಈಲಿಯಡ್ ಮತ್ತು ಒಡಿಸ್ಸಿ, ಇವನ ರಚಿತಾತನು ಓಮರ್ ಎಂಬ ಕವಿ. ಕ್ರಿಸ್ತಪೂರ್ವ 600 ಚಾರಣರು ಕಥನಕರು ತಮಗೆ ಇಷ್ಟವಾದ ಈ ಕಾವ್ಯ ಭಾಗವನ್ನು ಬಾಯಿಪಾಠ ಮಾಡಿ ಅಲ್ಲಲ್ಲಿ ಸಭೆಗಳಲ್ಲಿ ಶ್ರೀಮಂತ ಪ್ರಭುಗಳ ಆಸ್ಥಾನದಲ್ಲಿ ಆಡುತ್ತಿದ್ದರಂತೆ. ಹಾಗೆ ಹಾಡಕೂಡದೆಂದು ಕಥಾಸರಣಿ ಭಂಗಬಾರದ ಹಾಗೆ ಅನು ಸ್ತುತ್ಯವಾಗಿ ಈ ಆ ಕಾವ್ಯಗಳನ್ನು ಹಾಡಬೇಕೆಂದು ಸೊಲಾನ್ ಎಂಬ ಜನನಾಯಕ ಒಂದು ರಾಜ್ಯಶಾಸನವನ್ನು ಮಾಡಿದನು. ಲಿಕರ್ಸ್ ಎಂಬ ಕ್ರೀಟ್ ದ್ವೀಪಕ್ಕೆ ಹೋಗಿ ಅಲ್ಲಿದ್ದ ಹೋಮರನ ಕಾವ್ಯಗಳ ಪ್ರತಿಯೊಂದನ್ನು ಗ್ರೀಸ್ಗೆ ತಂದನಂತೆ. ಲಿಕರ್ ಗಸ್ ಈಚಿನ ಕಾಲದವನಾದ ಪ್ಲೂಟಾರ್ಕ್ನ ಹೇಳಿಕೆ. ಇದು ಎಷ್ಟರ ಮಟ್ಟಿಗೆ ನಿಜವೋ ಹೇಳುವುದು ಸಾಧ್ಯವಿಲ್ಲ. ಕ್ರಿಸ್ತಪೂರ್ವ 560 ಅಥೆನ್ಸ್ನಲ್ಲಿ ಆಳುತ್ತಿದ್ದ ಪಿಸಿಸ್ಟ್ರಾಟಸ್ ಎಂಬ ಸರ್ವಾಧಿಕಾರಿ ಚದುರಿ ಹೋಗಿದ್ದ ಓಮರನ ಕಾವ್ಯಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಕ್ರಮವಾಗಿ ಜೋಡಿಸಿದನು. ಹಾಗೆ ಮಾಡುವಾಗ ಗ್ರೀಕ್ ಪೌರಾಣಿಕ ವೀರನಾದ ಥಿಸಿಯಸ್ಸನ ಪ್ರಶಂಸೆಗಳನ್ನೊಳಗೊಂಡ ಒಂದು ಪಂಕ್ತಿಯನ್ನು ಇವನು ಒಡಿಸ್ ಕಾವ್ಯದೊಳಗೆ ಪ್ರಕ್ಷೇಪವಾಗಿ ಸೇರಿಸಿದನಂತೆ. ಕೆಲವು ಪಂಕ್ತಿಗಳನ್ನು ಬಿಟ್ಟು ಬಿಟ್ಟನಂತೆ. ಈಲಿಯಡ್ ಕಾವ್ಯದಲ್ಲಿ 2 ತಿದ್ದುಪಡಿಗಳನ್ನು ಇಪ್ಪಿಯಸ್ ಎಂಬಾತ ಅನು ಮಾಡಿದನಂತೆ. ಆಲ್ ಸಿಬಿಯಾಡಿಸನ ಉಪಾಧ್ಯಾಯನೊಬ್ಬನು ತಾನೇ ಪರಿಷ್ಕರಿಸಿದ್ದ ಓಮರ್ ಕಾವ್ಯದ ಪ್ರತಿಯೊಂದನ್ನು ತನ್ನ ಬಳಿ ಇಟ್ಟುಕೊಂಡಿದ್ದನು. ಗ್ರಂಥ ಸಂಪಾದನೆಯ ಮೊದಲ ಸುಳಿವು ಇಲ್ಲಿ ಕಾಣುತ್ತದೆ. ಆದರೆ ಆ ಕಾವ್ಯಗಳ ಸರಿಯಾದ ಪರಿಶ್ರಮಣ ನಡೆದದ್ದು ಅಲೆಕ್ಸಾಂಡ್ರಿಯಾ ನಗರದಲ್ಲಿ ಸುಮಾರು ಕ್ರಿಸ್ತಪೂರ್ವ 300 ತರುವಾಯ. ಇಸ್ಕಿಲಸ್, ಸೋಫಿ ಕ್ಲಿಸ್, ಯುರಿ ಪಿಡಸ್ ಇವರು ಗ್ರೀಕ್ ನಾಟಕದ ಅದ್ವಿತೀಯ ಮಹಾಕವಿಗಳು. ಕಾಲಕ್ರಮದಲ್ಲಿ ಇವರ ಕೃತಿಗಳ ಪಾಠಗಳು ಕೆಟ್ಟು ಹೋಗುತ್ತಿದ್ದವು. ನಟರು ಪ್ರತಿಕಾರರು ತಮ್ಮ ತಮಗೆ ತೋರಿದ ವ್ಯತ್ಯಾಸಗಳನ್ನು ಅವುಗಳಲ್ಲಿ ಮಾಡುತ್ತಿದ್ದರು. ಲಿಕರ್ ಗಸ್ ಎಂಬ ರಾಜಕಾರಣಿಯು ವಾಗ್ಮಿಯು ಒಂದು ರಾಜಶಾಸನವನ್ನು ಮಾಡಿದನು. ಆ ಕವಿಯ ಕಂಚಿನ ಪ್ರತಿಮೆಗಳನ್ನು ಪ್ರತಿಷ್ಠಿಸಬೇಕೆಂದು, ಅವರ ನಾಟಕಗಳ ಒಂದೊಂದು ಅಧಿಕೃತ ಪ್ರತಿಯನ್ನು ಸಾರ್ವಜನಿಕ ಪುಸ್ತಕ ಭಂಡಾರದಲ್ಲಿಡಬೇಕೆಂದು, ನಾಟಕಗಳನ್ನು ಅಭಿನಯಿಸುವ ನಟರು ಆ ಪ್ರತಿಗಳ ಪಾಠಗಳನ್ನೇ ಅನುಸರಿಸಬೇಕೆಂದು, ಮೇಲ್ವಿಚಾರಣೆಗಾಗಿ ನಗರ ಕಾಯಸ್ಥ ಇರಬೇಕೆಂದು ಆ ಶಾಸನದ ಆಕಾಂಕ್ಷೆಯಾಗಿತ್ತು. ಈ ಅಧಿಕೃತ ಪ್ರತಿಗಳನ್ನು ಅಪಹರಿಸುವ ಕಾರ್ಯ ಈಜಿಪ್ಟ್ ದೇಶದ ದೊರೆಯಾಗಿದ್ದ 1 ನಡೆಯಿತೆಂದು ಕಥೆ ಇದೆ. ಇವನು ಕ್ರಿಸ್ತಪೂರ್ವ 325-285 ಅಲೆಕ್ಸಾಂಡ್ರಿಯಾ ನಗರದಲ್ಲಿ ಆಳುತ್ತಿದ್ದನು. ಆಗ ಆ ಪ್ರದೇಶ ಗ್ರೀಕರ ವಸಾಹತು ರಾಜ್ಯವಾಗಿತ್ತು ಮತ್ತು ಟಾಲಮಿ ಸ್ವತಂತ್ರನಾಗಿದ್ದನು. ಇವನು ಅಲೆಕ್ಸಾಂಡ್ರದಲ್ಲಿ ಒಂದು ಪುಸ್ತಕ ಭಂಡಾರವನ್ನು, ವಸ್ತು ಪ್ರದರ್ಶನ ಶಾಲೆಯನ್ನು ಸ್ಥಾಪಿಸಿದನು. ಕವಿ ರತ್ನತ್ರಯಗಳ ನಾಟಕ ಪ್ರತಿಗಳು ಬೇಕಾಗಿದ್ದವು. ಇದಕ್ಕಾಗಿ ಅವನು ಅಥೆನ್ಸ್ ನಗರದ ಪುಸ್ತಕ ಭಂಡಾರಕ್ಕೆ 15 ಸುವರ್ಣ ನಾಣ್ಯಗಳನ್ನು ಕೊಟ್ಟು ಆ ಪ್ರತಿಗಳನ್ನು ನ್ಯಾಸವಾಗಿ ಪಡೆದು ಅವುಗಳನ್ನು ಸುರಕ್ಷಿತವಾಗಿ ಹಿಂದಿರುಗಿಸುತ್ತೇನೆಂದು ಭಾಷೆ ಇತ್ತು. ಅವನು ಅವುಗಳನ್ನು ತರಿಸಿಕೊಂಡನು. ಆದರೆ ಹೀಗೆ ಮಾಡುವುದಕ್ಕೆ ಪ್ರತಿಯಾಗಿ ಅವನು ಪ್ರತಿಗಳನ್ನು ತನ್ನಲ್ಲಿಯೇ ಉಳಿಸಿಕೊಂಡು ಅವುಗಳ ನಕಲನ್ನು ಮಾತ್ರ ಆ 15 ಓದರೆ ಹೋಗಲಿ ಎಂದು ಹಿಂದಕ್ಕೆ ಕಳಿಸಿಕೊಟ್ಟನು. ಟಾಲಮಿಯ ಆಸ್ಥಾನದಲ್ಲಿ ಜಿನೋಡೋಟಸ್ ಎಂಬ ಪ್ರಸಿದ್ಧ ವಿದ್ವಾಂಸನಿದ್ದನು. ಅವನು ಅಲೆಕ್ಸಾಂಡ್ರಿಯಾ ಪುಸ್ತಕ ಭಂಡಾರದ ಮುಖ್ಯಾಧಿಕಾರಿ, ಪ್ರವೀಣನಾದ ವೈಯಾಕರಣ ಹೋಮರನ ಕಾವ್ಯಗಳ ಶಬ್ದ ಕೋಶವೊಂದನ್ನು ಇವನು ಸಿದ್ಧಪಡಿಸಿದನು. ಕ್ರಿಸ್ತಪೂರ್ವ 200
1974 ಸುಮಾರಿನಲ್ಲಿ ಈಲಿಯಡ್ ಮತ್ತು ಒಡಿಸ್ಸಿ ಕಾವ್ಯಗಳನ್ನು ಪ್ರಾಚೀನ ಹಸ್ತಪ್ರತಿಗಳ ಆಧಾರದ ಮೇಲೆ ಪರಿಷ್ಕರಿಸಿ ಸಂಪಾದಿಸಿದನು. ಈ ಕೆಲಸದಲ್ಲಿ ಇವನ ಮೊತ್ತ ಮೊದಲಿಗ ಒಂದೊಂದು ಕಾವ್ಯವನ್ನು ಇವನು 24 ಪರಿಚ್ಛೇದಗಳಾಗಿ ಪ್ರಕ್ಷಿಪ್ತ ಪಂಕ್ತಿಗಳನ್ನು ಕಟಾರಿನಿಂದ ಗುರುತಿಸಿ ನಿರ್ದೇಶಿಸಿದ್ದಾನೆ. ಓಮರನ ಕಾವ್ಯಗಳ ಪ್ರಪ್ರಥಮ ಪಾಠ ಸಂಪ್ರದಾಯಕ್ಕೆ ಇವನು ಕಾರಣನಾಗಿದ್ದಾನೆ. ಇದಾದ ನಂತರ ಇವನ ಶಿಷ್ಯ ಅರಿಸ್ಟೋಫೆನಿಸ್ ಬಿಜಾಂಟಿಯ ಪ್ರದೇಶಕ್ಕೆ ಸೇರಿದವನು. ಇವನು ಗ್ರಂಥ ಸಂಪಾದನೆಯಲ್ಲಿ ಹೊಸ ಸಂಕೇತಗಳನ್ನು ಬಳಕೆಗೆ ತಂದನು. ಅರ್ಥಪೂರ್ಣತೆ ಇಲ್ಲದಿರುವ ಪಂಕ್ತಿಗಳನ್ನು ತೋರಿಸುವುದಕ್ಕೆ ನಕ್ಷತ್ರದ ಗುರುತನ್ನು, ಪ್ರಕ್ಷಿಪ್ತ ಪಂಕ್ತಿಗಳು ಒಂದಕ್ಕಿಂತ ಒಂದು ಅಧಿಕವಾಗಿರುವುದಕ್ಕೆ ಅವ ನಿರ್ದೇಶಿಸುವುದಕ್ಕೆ ಟಿ ಎಂಬ ಗುರುತನ್ನು, ನಿರ್ದೇಶನಕ್ಕೆ ಚಿಹ್ನೆಯನ್ನು ಉಪಯೋಗಿಸಿದನು. ಈ ಕಾವ್ಯಗಳನ್ನು ಅಲ್ಲದೆ ಪಿಂಡಾರ್ ಕವಿಯ ಸಮಗ್ರ ಕೃತಿ ಸಂಕಲನವನ್ನು ಪ್ರಥಮ ಸಿದ್ಧಪಡಿಸಿಕೊಟ್ಟನು. ಇವನ ಶಿಷ್ಯನಾದ ಅರಿಸ್ಟಾರ್ಕಸ್ಸನು ಕೂಡ ಅಲೆಕ್ಸಾಂಡ್ರಿಯಾ ನಗರ ನಿವಾಸಿ. ಆ ನಗರದಲ್ಲಿ ಇವನು ವ್ಯಾಕರಣ ಗ್ರಂಥ ಸಂಪಾದನೆಯನ್ನು ಕಲಿಸುವ ಒಂದು ಪಾಠಶಾಲೆಯನ್ನು ಆರಂಭಿಸಿದನು. ಓಮರನ ಕಾವ್ಯಗಳನ್ನು ಮತ್ತೊಂದು ಸಲ ಇವನು ಸಂಪಾದಿಸಿದನು. ಇವನ ಗ್ರಂಥ ಸಂಪಾದನೆಯಲ್ಲಿ ಕಾಣುವ ಮುಖ್ಯಾಂಶಗಳು: ಹೋಮರನ ಭಾಷಾ ವೈಲಕ್ಷಣ್ಯಗಳನ್ನು ಗಾಢವಾಗಿ ಅಭ್ಯಸಿಸುವುದು, ಪ್ರತಿಗಳ ಆಧಾರವಿಲ್ಲದೆ ಏನನ್ನೂ ನಿರ್ಣಯಿಸದಿರುವುದು, ವಿರುದ್ಧ ಪಾಠಗಳಿದ್ದಾಗ ಅದೇ ಕವಿಯ ಇತರ ಪ್ರಯೋಗಗಳನ್ನು ನೋಡುವುದು, ಊಹಾತ್ಮಕವಾದ ತಿದ್ದುಪಡಿಗಳನ್ನು ಮಾಡುವಾಗ ತಾಟಸ್ಥ್ಯದ ಎಚ್ಚರಿಕೆಯಿಂದ ಅವಲಂಬಿಸುವುದು, ವಿಷಯ ವೈಶದ್ಯಕ್ಕಾಗಿ ಬರೆದಿರುವ ಆತನ ಟಿಪ್ಪಣಿಗಳು, ಇವನ ಪಾಠ ಪರಿಷ್ಕ್ರಮಣ ಕ್ರಮ ಇವನು ಪೂರ್ವಿಕರ ಕ್ರಮಕ್ಕಿಂತ ಹೆಚ್ಚು ಶಾಸ್ತ್ರೀಯವಾಗಿದೆ. ಇವನು ಸಂಪಾದನೆಗಾಗಿ ಉಪಯೋಗಿಸಿದ ಹಸ್ತಪ್ರತಿಗಳು ಎರಡು ವಿಧವಾಗಿವೆ. ಅವುಗಳು ಮಾಲೀಕರ ಹೆಸರನ್ನು ಉಳ್ಳವು, ಅವು ಯಾವ ಪ್ರದೇಶದಿಂದ ಬಂದುದು ಎಂಬುದರ ಉಲ್ಲೇಖವುಳ್ಳವು. ಅರಿಸ್ಟಾರ್ಕಸ್ಸನ ತರುವಾಯ ಬಂದ ಗ್ರಂಥ ಸಂಪಾದಕ ಡಿಡಿಮಸ್, ಇವನು ಸುಮಾರು 400 ಪುಸ್ತಕಗಳನ್ನು ರಚಿಸಿದ್ದನಂತೆ. ಥುಸಿಡೈಡೀಸನ ಗ್ರಂಥಗಳನ್ನು ಸಂಪಾದಿಸಿದನು. ಶಾಸ್ತ್ರೀಯವಾಗಿ ಗ್ರಂಥ ಪರಿಷ್ಕರಣ ಮಾಡುವ ವಿಧಾನ ಇವನಿಗೆ ಚೆನ್ನಾಗಿ ತಿಳಿದಿರಲಿಲ್ಲ, ಆದರೆ ಇವನ ಪ್ರಯತ್ನ ಸ್ತುತ್ಯಾರ್ಹವಾದು. ಕ್ರಿಸ್ತಶಕ 1ನೇ ಶತಮಾನಕ್ಕಿಂತ ಬಲು ಹಿಂದೆಯೇ ಹೀಬ್ರೋ ಭಾಷೆಯ ಇಲ್ಲಿದ್ದ ಬೈಬಲ್ ಗ್ರೀಕಿಗೆ ಭಾಷಾಂತರವಾಯಿತು. ಈ ಕೆಲಸ ನಡೆದದ್ದು ಕ್ರಿಸ್ತಪೂರ್ವ 3ನೇ ಶತಮಾನದ ಉತ್ತರಾರ್ಧದಲ್ಲಿ. ಅಲೆಕ್ಸಾಂಡ್ರಿಯಾ ನಗರದಲ್ಲಿ ದೊರೆಯಾಗಿದ್ದ ಟಾಲಮಿಯ ಪ್ರೋತ್ಸಾಹದಿಂದ ಈ ಭಾಷಾಂತರವನ್ನ ಸಪ್ತ ತ್ರಿಕುತ ಎಂದು ಕರೆಯುತ್ತಾರೆ. ಈ ಭಾಷಾಂತರ ಕಾಲಕ್ರಮದಲ್ಲಿ ಪಾಠಭೇದಗಳನ್ನು ಹೊಂದಿ ದೋಷಮಯವಾಗಿತ್ತು. ಹೊರಿಗನ್ ಎಂಬ ಕ್ರೈಸ್ತ ವಿದ್ವಾಂಸ ಅಲೆಕ್ಸಾಂಡ್ರಿಯಾ ನಗರವಾಸಿಯಾಗಿದ್ದನು. ಗ್ರೀಕ್ ಬೈಬಲ್ ಅನ್ನು ಪರಿಷ್ಕರಿಸುವ ಕೆಲಸವನ್ನು ಕೈಗೊಂಡನು. ಕಾನ್ಸ್ಟ್ಯಾಂಟಿನ್ ಎಂಬ ರೋಮನ್ ಚಕ್ರವರ್ತಿ ಸುಮಾರು 313ರಲ್ಲಿ ಕ್ರೈಸ್ತ ಮತಾವಲಂಬಿಯಾದನು. ಕ್ರೈಸ್ತ ಪವಿತ್ರ ಗ್ರಂಥವಾದ ಬೈಬಲಿನ ಭಾಷಾಂತರಗಳು ಯುರೋಪಿನಲ್ಲಿನ ಭಾಷೆಗಳಲ್ಲೂ ತಲೆದೋರಲು ಆರಂಭವಾದವು. ರೋಮ್ ನಗರವನ್ನು ಬಿಟ್ಟು ಬಿಜಾಂಟಿಯಂ ಎಂಬ ಊರಿನಲ್ಲಿ ಬಂದು ನೆಲೆಸಿ ಅದನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ ಕಾನ್ಸ್ಟ್ಯಾಂಟಿನೋಪಲ್ ಎಂಬ ಹೆಸರನ್ನು ಅದಕ್ಕೆ ಕೊಟ್ಟು ಅದನ್ನು ದೊಡ್ಡ ನಗರವನ್ನಾಗಿ ಮಾಡಿದನು. ಇದು ರೋಮನ ಚಕ್ರಾಧಿಪತ್ಯದ ಪೂರ್ವ ಭಾಗಕ್ಕೆ ಮುಖ್ಯ ಪಟ್ಟಣವಾಯಿತು. ಗ್ರೀಕ್ ದೇಶ ಈ ಚಕ್ರಾಧಿಪತ್ಯದ ವಿಲೀನವಾಗಿ ತನ್ನ ಪ್ರಾಶಸ್ತ್ಯವನ್ನು ಆಗಲೇ ನೀಗಿಕೊಂಡಿತ್ತು. ಆದರೆ ಗ್ರೀಕ್ ಭಾಷೆಗೂ ಅದರ ಸಂಸ್ಕೃತಿಗೂ ಹೆಚ್ಚಿನ ಪ್ರೋತ್ಸಾಹ ದೊರೆಯಿತು. ಆರಂಭದಲ್ಲಿ ಕ್ರೈಸ್ತ ಗುರುಗಳು ತಮ್ಮ ಧರ್ಮಕ್ಕಿಂತ ಅನ್ಯವಾದ ಗ್ರೀಕ್ ಧರ್ಮಕ್ಕೆ ಅಷ್ಟೇನು ಗೌರವ ತೋರಿಸಲಿಲ್ಲ. ಆದರೆ ಆ ಭಾಷೆಯ ಸಾಹಿತ್ಯ ಶಾಸ್ತ್ರಗಳನ್ನು ಅವರು ಮೆಚ್ಚಿಕೊಂಡರು. ಕ್ರೈಸ್ತ ಸಂತರು ಹೊಸ ಒಡಂಬಡಿಕೆಗಳು ಎಂಬ ಕ್ರೈಸ್ತ ವೇದ ಭಾಗವನ್ನು ಅಂದಿನ ಗ್ರೀಕ್ ಭಾಷೆಯಲ್ಲಿ ಬರೆದರು. ಬಿಜಾಂಟಿಯಂ ಚಕ್ರಾಧಿಪತ್ಯದ ಕಾಲದಲ್ಲಿ ಗ್ರೀಕಿನ ಸಂಸ್ಕೃತಿಯ ವ್ಯಾಸಂಗ ತೀವ್ರವಾಗಿ ನಡೆಯಿತು. ಥಿಯೋಡರ್ ಎಂಬಾತನು 759-856 ಕಾಲಾವಧಿಯಲ್ಲಿ ಜೀವಿಸಿದ್ದನು. ಅತ್ಯಂತ ಸುಂದರವಾಗಿ ಅಕ್ಷರಗಳನ್ನು ಬರೆಯುತ್ತಿದ್ದನು. ಹಳೆಯ ಹಸ್ತಪ್ರತಿಗಳನ್ನು ಸಂರಕ್ಷಿಸುವುದು, ಪ್ರತ್ಯಂತರಗಳನ್ನು ಅಧಿಕ ಸಂಖ್ಯೆಯಲ್ಲಿ ತಯಾರಿಸುವುದು ಇವನ ಕೆಲಸಗಳಾಗಿದ್ದವು. 641-850 ನಡುವಣ ಕಾಲವನ್ನು ಕತ್ತಲೆಯುಗ ಎಂದು ಕರೆಯುತ್ತಾರೆ.
ಈ ಕಾಲದ ಬಿಜಾಂಟಿಯಂ ವಿದ್ವಾಂಸರು ತಮಗೆ ತೋರಿದ ಹಾಗೆ, ತಮಗೆ ಇಷ್ಟ ಬಂದ ಹಾಗೆ, ಯಾವ ಆಧಾರವೂ ಇಲ್ಲದೆ ಗ್ರೀಕ್ ಗ್ರಂಥಗಳನ್ನು ಪಾಠಗಳನ್ನು ವ್ಯತ್ಯಸ್ತಗೊಳಿಸಿದರು. ಸುಮಾರು ಕ್ರಿಸ್ತಶಕ 1316ರಲ್ಲಿ ಟ್ರಿಕ್ಲಿನಿಯಸ್ ಎಂಬ ಗ್ರಂಥ ಸಂಪಾದಕನು, ವ್ಯಾಖ್ಯಾನಕಾರನು, ಎಸಿಯಡ್, ಪಿಂಡಾರ್, ಇಸ್ಕಿಲಸ್, ಸೊಫೋಕ್ಲಿಸ್ ಮುಂತಾದ ಗ್ರಂಥಗಳನ್ನು ಸಂಪಾದಿಸಿದ್ದಲ್ಲದೆ ಅವಕ್ಕೆ ಟೀಕೆ ಟಿಪ್ಪಣಿಗಳನ್ನು ಬರೆದನು. ಇಸ್ಕಿಲಿಸ್ಸನ ಗ್ರಂಥಗಳ ಮೇಲೆ ಬರೆದ ಟೀಕೆಯ ಸ್ವಾಸ್ಥ ಪ್ರತಿ ನೇಪಲ್ಸ್ ನಗರದಲ್ಲೂ, ಎಸಿಯಡ್ ಕೃತಿಗಳ ವ್ಯಾಖ್ಯಾನದ ಸ್ವಾಸ್ಥ ಪ್ರತಿ ವೆನಿಸ್ ನಗರದಲ್ಲೂ ಇಂದಿಗೂ ಇವೆ. ಆಪ್ತೋನಿಯಸ್ ಎಂಬ ಗ್ರೀಕನು ಬರೆದ ವ್ಯಾಕರಣ ಗ್ರಂಥದ ಮೇಲೆ ಇರುವ ಇವನ ವ್ಯಾಖ್ಯಾನದ ಹಸ್ತಪ್ರತಿ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿದೆ. ಬಿಜಾಂಟಿಯನ್ ಚಕ್ರಾಧಿಪತ್ಯ ಕ್ರಿಸ್ತಶಕ 1453ರಲ್ಲಿ ತುರ್ಷ್ಕರಿಂದ ವಿಧ್ವಸ್ತವಾದ ಮೇಲೆ ಗ್ರೀಸ್ ದೇಶವು ಅದರೊಡನೆ ತುರ್ಷ್ಕ ಕ್ರಾಂತವಾಯಿತು. ಬಿಜಾಂಟಿಯನ್ ಚಕ್ರಾಧಿಪತ್ಯದ ಪ್ರಾಚೀನ ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಬಂತು. ಅದಕ್ಕೆ ಅದರ ಅಧ್ಯಯನಕ್ಕೆ ಬೇಕಾದ ಗ್ರಂಥರಾಶಿಯನ್ನು, ಇತರ ಕಲಾಕೃತಿಗಳನ್ನು ಒದಗಿಸಿತು. ಸಂತ ಜೆರುಮ್ ಎಂಬಾತನು ಕ್ರೈಸ್ತ ಮಠಗಳ ಸನ್ಯಾಸಿಗಳು ವ್ಯರ್ಥವಾಗಿ ಕಾಲ ಕಳೆಯುವುದಕ್ಕಿಂತ ಹಸ್ತಪ್ರತಿಗಳನ್ನು ಬರೆಯುವ ಉದ್ಯೋಗವನ್ನು ಅವಲಂಬಿಸುವುದು ಒಳ್ಳೆಯದೆಂದು ಸಾರಿದನು. ಟೂರ್ಸ್, ಆರ್ಲಿಯನ್ಸ್, ಮೆಟ್ಚ್ ಮುಂತಾದ ನಗರ ಪ್ರದೇಶಗಳಲ್ಲಿ ಇದ್ದ ಲೇಖನ ಶಾಲೆಗಳು ಬಹು ಪ್ರಸಿದ್ಧವಾಗಿದ್ದವು. ಯುರೋಪಿನ ವಿಶ್ವವಿದ್ಯಾನಿಲಯಗಳು ವಹಿಸಿಕೊಂಡವು. ಪಠ್ಯಪುಸ್ತಕಗಳ ಹಸ್ತಪ್ರತಿಗಳನ್ನು ಬರೆಯುವುದಕ್ಕಾಗಿ ಅಧಿಕೃತ ಲಿಪಿಕಾರರು ನಿಯೋಜಿತರಾದರು. ಪಠ್ಯಪುಸ್ತಕಗಳನ್ನು ತಯಾರಿಸುವ ವಿಶ್ವವಿದ್ಯಾನಿಲಯಗಳಿಂದ ಪರವಾನಗಿಯನ್ನು ಪಡೆಯಬೇಕಾಗಿತ್ತು. ಪೀಸಾ, ಫ್ಲಾರೆನ್ಸ್, ಪ್ರಾಗ್ ಮುಂತಾದ ವಿಶ್ವವಿದ್ಯಾನಿಲಯಗಳು ಆಯಾ ವರ್ಷದಲ್ಲಿ ಸ್ಥಾಪಿತವಾಗಿ ತಮ್ಮ ತಮ್ಮ ಗ್ರಂಥ ಭಂಡಾರಗಳಿಗೆ ಹಸ್ತಪ್ರತಿಗಳನ್ನು ಕೊಳ್ಳುವ, ಬರೆಯಿಸಿ ವಿದ್ಯಾರ್ಥಿಗಳಿಗಾಗಿ ಮಾರುವ ಕೆಲಸವನ್ನು ಮಾಡುತ್ತಿದ್ದವು. 16 ವರ್ಣಚಿತ್ರಗಳಿಂದ ಅಲಂಕೃತವಾದ ಒಂದು ಹಸ್ತಪ್ರತಿ ವರ್ಜಿಲ್ ಕವಿಯ ಏನಿಯಡ್ ಮಹಾಕಾವ್ಯದ್ದು. ಮಾನವತಾವಾದಿಗಳೆಂದು ಆ ಕಾಲವನ್ನು ಮಾನವತಾ ಯುಗವೆಂದು ಯುರೋಪಿನ ಚರಿತ್ರಕಾರರು ವ್ಯವಹರಿಸುತ್ತಾರೆ. ಪೆಟ್ರಾರ್ಕನಿಂದ ಮೊದಲಾಗಿ ಇರಾಸ್ಮಸ್ಸನ ಕಾಲದ ಅಂತ್ಯದವರೆಗೆ ವಿದ್ಯಾ ಪುನರ್ಜೀವನ ಯುಗವಾಗಿತ್ತು. ಪೆಟ್ರಾರ್ಕನು ಪ್ರಾಚೀನ ಗ್ರೀಕ್, ಲ್ಯಾಟಿನ್ ಭಾಷೆಗಳ ಹಸ್ತಪ್ರತಿಗಳನ್ನು ಅನ್ವೇಷಣೆ ಮಾಡುವುದರಲ್ಲಿಯೂ, ಅವುಗಳ ಸಂಗ್ರಹಣ ಮಾಡುವುದರಲ್ಲಿಯೂ ಅತ್ಯಂತ ಆಸಕ್ತನಾಗಿದ್ದನು. ಹಳೆಯ ನಾಣ್ಯಗಳನ್ನು, ಹಳೆಯ ಶಾಸನಗಳನ್ನು ಅವನು ಬಹುವಾಗಿ ಕಂಡುಹಿಡಿದನು. ಸಿಸರೋವಿನ ಮತ್ತು ವರ್ಜಿಲನ ಮಹಾಗ್ರಂಥಗಳನ್ನು ಅವನು ಅಧ್ಯಯನ ಮಾಡಿದನು. ಬೊಕಾಕಿಯ ಗ್ರೀಕ್ನಲ್ಲಿ ವಿದ್ವಾಂಸನಾಗಿದ್ದನು. ಕವಿ ಪಾಠ ನಿರ್ಣಯಕ್ಕೆ ಹಸ್ತಪ್ರತಿಗಳನ್ನು ಪರಸ್ಪರ ಹೋಲಿಸುವುದು ಮೊದಲ ಹೆಜ್ಜೆ ಎಂದು ಇವನು ಹೇಳುತ್ತಿದ್ದನು. ನಿಕೋಲಿ ಡಿ ನಿಕೋಲಿ ಸಮರ್ಥವನಾಗಿದ್ದ ಲಿಪಿಕಾರ. ಇವನು ಬರೆದ 800 ಹಸ್ತಪ್ರತಿಗಳನ್ನು ಮೆಡಿಕಿಯನ್ ಪುಸ್ತಕ ಭಂಡಾರದಲ್ಲಿವೆ. ಸಂಪಾದನೆಯ ಕೆಲಸ ಸ್ವಲ್ಪ ಇವನಿಂದ ನಡೆಯಿತು. ಪ್ರತಿಗಳ ಪಾಠಾಂತರಗಳನ್ನು ಗುರುತು ಹಾಕುವುದು, ತಿದ್ದುಪಡಿಗಳನ್ನು ಮಾಡುವುದು, ಗ್ರಂಥಗಳನ್ನು ವಾಕ್ಯವೃಂದಗಳಾಗಿ ವಿಭಾಗಿಸುವುದು, ವಿಷಯಕ್ಕೆ ತಕ್ಕ ಶಿರೋನಾಮೆಗಳನ್ನು ಬರೆಯುವುದು, ಇವು ಇವನು ಮಾಡಿರುವ ಕೆಲಸ. ಜರ್ಮನ್ ಮೂಲಕ ಇಟಲಿಯ ದೇಶಕ್ಕೆ ಮುದ್ರಣ ಕಲೆ ಬಂತು. ಶಾಬೈನ್ ಬೆಟ್ಟಗಳ ಬಳಿಯಲ್ಲಿದ್ದ ಒಂದು ಕ್ರೈಸ್ತ ಮಠದಲ್ಲಿ ಒಂದು ಮುದ್ರಣ ಶಾಲೆ 1465ರಲ್ಲೂ, ರೋಮ್ ನಗರದಲ್ಲಿ ಒಂದು ಮುದ್ರಣ ಯಂತ್ರ 1467ರಲ್ಲೂ ಸ್ಥಾಪಿತವಾದವು. ಇರಾಸ್ಮಸ್ನಿಂದ ಸಂಪಾದಿತವಾದ ಗ್ರೀಕ್ ಬೈಬಲ್ 1516ರಲ್ಲಿ ಪ್ರಕಟವಾಯಿತು. ಇಟಲಿ ದೇಶದ ಗ್ರಂಥ ಸಂಪಾದಕರಲ್ಲಿ ಪ್ರಖ್ಯಾತನಾದ ಫ್ರಾನ್ಸಿಸ್ಕೋ ರೋಬೋರ್ಟಿಲಿ ಇವನು ಅರಿಸ್ಟಾಟಲ್ನ ಕಾವ್ಯಮಾಂಸೆಯ ಅರ್ಥ ಪ್ರತಿಗಳ ಆಧಾರದಿಂದ ವಿಮರ್ಶವಾಗಿ ಸಂಪಾದಿಸಿ ಮುದ್ರಿಸಿದನು. ಲಾಂಗಿನಿಸ್ ಎಂಬಾತನು ಗ್ರೀಕ್ ಗ್ರಂಥವಾದ ಆನ್ ದಿ ಸಬ್ಲೈಮ್ ಮೊಟ್ಟ ಮೊದಲಿಗೆ ಮುದ್ರಿಸಿದವನು ಇವನೇ. ಆನ್ ದಿ ಸಬ್ಲೈಮ್ ಮೊಟ್ಟ ಮೊದಲ ಬಾರಿಗೆ ಸಂಪಾದಿಸಿ ಮುದ್ರಿಸಿದವನು ಇವನೇ. ಗ್ರಂಥ ಸಂಪಾದನೆ ಕಲೆ, ಆನ್ ದಿ ಆರ್ಟ್ ಆಫ್ ದಿ ಟೆಕ್ಸ್ಚುಯಲ್ ಕ್ರಿಟಿಸಮ್ ಎಂಬುದೊಂದು ಚಿಕ್ಕ ಗ್ರಂಥವಾದರೂ ಮಹತ್ವಪೂರ್ಣವಾದ ಗ್ರಂಥವನ್ನು ಇವನು ರಚಿಸಿದನು. ಇದಕ್ಕೆ ದಿ ಆರ್ಟ್ ಕ್ರಿಟಿಕಾ ಎಂದು ಹೆಸರು. ಈ ಗ್ರಂಥವನ್ನು ಈಗಲೂ ಗೌರವದಿಂದ ನೆನೆದುಕೊಳ್ಳಬೇಕಾಗಿದೆ. ಗ್ರಂಥ ಸಂಪಾದನೆಯ ಒಂದು ವ್ಯವಸ್ಥಿತ ರೂಪಕ್ಕೆ ತಂದಿರುವುದು ಇಲ್ಲಿ ಕಾಣುತ್ತದೆ. ಫ್ರಾನ್ಸ್ನಲ್ಲಿ ನಡೆದ ವಿದ್ಯಾ ಪುನರುಜ್ಜೀವನಕ್ಕಾಗಿ ಪೋಷಕ ಮುದ್ರಣ ಕಲೆ
ಅಲ್ಲಿಗೆ ಕ್ರಿಸ್ತಶಕ 1470 ಆಗಮಿಸಿತು. ಸೋರ್ಬೋನ್ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಅಚ್ಚಿನ ಯಂತ್ರ ಸ್ಥಾಪಿತವಾಯಿತು. ಮೊದಲು ಅಚ್ಚಾಗುತ್ತಿದ್ದು ಒಂದು ಲ್ಯಾಟಿನ್ ಪುಸ್ತಕ. ಎನ್ರಿ ಎಸ್ಟಿಯನ್ ಎಂಬ ವಿದ್ವಾಂಸನು ಮುದ್ರಣಕಾರನು 58 ಲ್ಯಾಟಿನ್ ಗ್ರಂಥಗಳನ್ನು 74 ಗ್ರೀಕ್ ಗ್ರಂಥಗಳನ್ನು ಸಂಪಾದಿಸಿ ಪ್ರಕಟಿಸಿದನು. ಆದರೆ ಇವನ ಸಂಪಾದನಾ ಕಾರ್ಯ ಸಮರ್ಪಕವಾಗಿರಲಿಲ್ಲ. ಪ್ರಾಚೀನ ಹಸ್ತಪ್ರತಿಗಳನ್ನು ಕೆಡಿಸಿದವನು ಇವನೆಂದೇ ಕೆಲವರು ಇವನನ್ನು ದೂರಿರುವರು. ಜೋಸೆಫ್ ಸ್ಕಾಲಿಗರ್ ಎಂಬ ಸಂಪಾದಕನು ಪಾಠ ಪರಿಷ್ಕರಣಾ ಹಸ್ತಪ್ರತಿಗಳಲ್ಲಿ ಉತ್ತಮ ಸಂಪ್ರದಾಯವನ್ನು ಅವಲಂಬಿಸಿರಬೇಕೆಂದು ಒಂದು ತತ್ವವನ್ನು ಮೊತ್ತ ಮೊದಲು ಸಾರಿದನು. ಅದರಂತೆ ಒಂದೆರಡು ಪ್ರಾಚೀನ ಗ್ರಂಥಗಳನ್ನು ಸಂಪಾದಿಸಿದನು. ಸಿರೋನಸ್ ಎಂಬಾತನು ಬೂಡಾ ಎಂಬಲ್ಲಿ ಪುಸ್ತಕ ಭಂಡಾರವನ್ನು ಸ್ಥಾಪಿಸಿ ಅಲ್ಲಿ 30 ಜನ ಲಿಪಿಕಾರನ ಚಿತ್ರಕಾರನ ಕೆಲಸಕ್ಕೆ ಸೇರಿಕೊಂಡು ವರ್ಣರಂಜಿತ ಹಸ್ತಪ್ರತಿಗಳನ್ನು ತಯಾರಿಸಿದನು. ಹಾಲೆಂಡ್ ದೇಶದ ಲಿಪ್ಸಿಯಸ್ ಎಂಬ ವಿದ್ವಾಂಸನು ಗ್ರಂಥ ಪರಿಷ್ಕರಣದಲ್ಲೂ ಟೀಕೆ ಟಿಪ್ಪಣಿಗಳನ್ನು ಬರೆಯುವುದರಲ್ಲಿಯೂ ತುಂಬ ಪ್ರವೀಣನಾಗಿದ್ದನು. ಟಾಸಿಟಸ್ ಎಂಬಾತ ಲ್ಯಾಟಿನ್ ಗ್ರಂಥಗಳನ್ನು ಇವನು ಸಂಪಾದಿಸಿದನು. ಎನ್ ಐನ್ಸ್ಟನಸ್ ಹೊರದೇಶಗಳಲ್ಲಿ ಪ್ರವಾಸ ಮಾಡಿ ಅನೇಕ ಲ್ಯಾಟಿನ್ ಹಸ್ತಪ್ರತಿಗಳನ್ನು ಓದಿ ಭಿನ್ನ ಪಾಠಗಳ ವಿಷಯದಲ್ಲಿ ಪರಿಣಿತನಾಗಿದ್ದನು. ಇಂಗ್ಲೆಂಡ್ ದೇಶದ ರಿಚರ್ಡ್ ಬೆಂಟ್ಲಿ ಎಂಬುವನು ಇವನು RSನ ಕೃತಿಗಳನ್ನು ಸಂಪಾದಿಸಿದ್ದನು. ಟೆರೆನ್ಸ್ನ ಗ್ರಂಥಗಳನ್ನು ಪರಿಷ್ಕರಿಸಿ ಅದರಲ್ಲಿ ಬರೀ ಛಂದಸ್ಸಿನ ದೃಷ್ಟಿಯಿಂದ 1000 ತಿದ್ದುಪಡಿಗಳನ್ನು ಮಾಡಿದ್ದಾನೆ. ರಿಚರ್ಡ್ ಫೋರ್ಸನ್ ಊಹಾತ್ಮಕ ಪರಿಷ್ಕರಣದಲ್ಲಿ ತುಂಬ ಚತುರನಾಗಿದ್ದಂತೆ ಜಬರ್ಮನಿ ಐನೆ, ವರ್ಜಿಲ್ ಮತ್ತು ಪಿಂಡಾರ್ ಇವರ ಕೃತಿಗಳನ್ನು ಇಲಿಡ್ ಮಹಾಕಾವ್ಯವನ್ನು ಸಂಪಾದಿಸಿದನು. ಇಮ್ಯಾನ್ಯುಯಲ್ ಬೆಕ್ಕರ್ ಗ್ರೀಕ್ ಗ್ರಂಥಗಳನ್ನು ಸಂಪಾದಿಸಿದನು. ಇವನು ಉಪಯೋಗಿಸಿಕೊಂಡ ಹಸ್ತಪ್ರತಿಗಳ ಸಂಖ್ಯೆ 400. ಯುರಿಪಿಡಸ್ ಕವಿಯ 7 ನಾಟಕಗಳನ್ನು ಸಂಪಾದಿಸಿದ ಆರ್ ಕ್ಲಾಡ್ಜಾ ಎಂಬುವನು ಪ್ರಾಚೀನ ಪ್ರತಿಗಳ ಪಾಠಗಳಿಗೆ ಅವು ತಪ್ಪಾಗಿದ್ದಾಗಲೂ ಕೂಡ ತಿದ್ದುಪಡಿಗಳನ್ನು ಮಾಡಲು ಹಿಂಜರಿಯುತ್ತಿದ್ದನು. ಕಾರ್ಲ್ ಲ್ಯಾಕ್ಮನ್ ಇವನು ಬರ್ಲಿನ್ ವಿಶ್ವವಿದ್ಯಾಲಯದಲ್ಲಿ 26 ವರ್ಷಗಳ ಕಾಲ ಪ್ರಾಧ್ಯಾಪಕನಾಗಿದ್ದನು. ಗ್ರಂಥ ಸಂಪಾದನೆಗೆ ಒಂದು ವ್ಯವಸ್ಥಿತವಾದ ರೂಪವನ್ನು ಕೊಟ್ಟು ಅದನ್ನು ಒಂದು ಶಾಸ್ತ್ರದ ಮಟ್ಟಕ್ಕೆ ಒಯ್ದನು. ಒಂದು ಪ್ರಾಚೀನ ಗ್ರಂಥಗಳನ್ನು ಅದು ಕವಿಯಿಂದ ಯಾವ ರೂಪದಲ್ಲಿವೆ ರಚಿಸಲಾಗುತ್ತದೆ ಆ ರೂಪಕ್ಕೆ ಮರಳಿ ತರುವುದರಲ್ಲಿ 2 ಹಂತಗಳಿವೆ. ಒಂದು, ಕವಿಯ ವ್ಯಕ್ತಿತ್ವವನ್ನು ಅವನ ಕೃತಿಯ ಮೂಲ ಸ್ವರೂಪವನ್ನು ಕಂಡುಹಿಡಿಯುವುದು. 2, ಅವನ ಭಾವಗಳನ್ನು ಆಲೋಚನೆಗಳನ್ನು ಅವುಗಳನ್ನು ಉತ್ಪಾದನೆ ಮಾಡಿದ ಸಂದರ್ಭಗಳನ್ನು ಪ್ರತಿಪಾದಿಸುವುದು. ಇವುಗಳಲ್ಲಿ ಮೊದಲನೆಯದು ಗ್ರಂಥಪಾಠದ ವಿಮರ್ಶೆ, ಎರಡನೆಯದು ಸಾಹಿತ್ಯ ವಿಮರ್ಶೆ. ಗ್ರಂಥಪಾಠದ ವಿಮರ್ಶೆ 3 ಭಾಗಗಳಲ್ಲಿ ನಡೆಯುತ್ತದೆ. ನಮ್ಮ ಕಾಲದವರೆಗೆ ಬಂದಿರುವ ಅದರ ಹಸ್ತಪ್ರತಿಗಳ ಆಧಾರದ ಮೇಲೆ ಅದರ ಪಾಠ ನಿರ್ಣಯ ಮಾಡುವುದು ಒಂದಾದರೆ, ಎರಡನೆಯದು ಅಪಪಾಠಗಳ ಶುದ್ಧೀಕರಣ, ಮೂರನೆಯದು ಗ್ರಂಥದ ಆದಿ ಸ್ವರೂಪ ಎಂದರೆ ಕವಿ ಅದಕ್ಕೆ ಕೊಟ್ಟಿದ್ದ ರೂಪವನ್ನು ಕಂಡುಹಿಡಿಯುವುದು. ಗ್ರಂಥಗಳ ಆದಿ ಸ್ವರೂಪವನ್ನು 2 ದಾರಿಗಳಲ್ಲಿ ನಿಶ್ಚಯಿಸಬಹುದು. ಒಂದು, ಹಸ್ತಪ್ರತಿಗಳ ಪಾಠ ಸಾಕ್ಷಿಗಳನ್ನು ತೂಗಿ ನೋಡುವುದು, ಅವು ತಪ್ಪಾಗಿದ್ದರೆ ಅವನ್ನು ತಿದ್ದುವುದು ಅಥವಾ ಸರಿಪಡಿಸುವುದು. ಅದರಿಂದ ನಂಬಿಕೆಗೆ ಅರ್ಹವಾದ ಪ್ರತಿಗಳನ್ನು ಯಾವುದು ಸಮರ್ಥಿಸುತ್ತದೆ ಎಂಬುದನ್ನು ಮೊದಲು ಗೊತ್ತುಪಡಿಸಿಕೊಳ್ಳುವುದು ಅವಶ್ಯಕವಾಗುತ್ತದೆ. ಕವಿ ಏನನ್ನ ಬರೆದಿದ್ದಾನೆಂಬುದರ ವಿಷಯವಾಗಿ ಒಂದು ತೀರ್ಮಾನಕ್ಕೆ ಬರುವುದು. ಎರಡನೆಯದು, ಕವಿಯ ಜೀವಿತ ಕಾಲ, ದೇಶ ವ್ಯಕ್ತಿಗಳನ್ನ, ಅವನು ಗ್ರಂಥ ರಚನೆ ಮಾಡುವಾಗ ಇದ್ದ ಪರಿಸ್ಥಿತಿಗಳನ್ನ, ಸಹಾಯಕ ಸಾಮಗ್ರಿಗಳನ್ನ ಪರಿಶೀಲಿಸುವುದು ಗ್ರಂಥ ಸಂಪಾದಕನ ಮೊದಲ ಕರ್ತವ್ಯ. ಬೆಲ್ಜಿಯಂ ಮತ್ತು ಹಾಲೆಂಡ್ ದೇಶಗಳಲ್ಲಿ ವಿಖ್ಯಾತ ವಿದ್ವಾಂಸರು ಕೆಲವರು ಗ್ರಂಥ ಸಂಪಾದನೆಯಲ್ಲಿ ಪರಿಣಿತರಾಗಿದ್ದರು. ಅವರಲ್ಲಿ ಕಾರ್ಲಸ್ ಗೇಬ್ರಿಯಲ್ ಕ್ರೋವೆ ಎಂಬಾತನು ಸ್ಮರಣೀಯನು. ಜಾನ್ ನಿಕೋಲೆ ಮಾಡ್ವಿಗ್ ಸಿಜರೋವಿನ ಮತ್ತು ಲೀವಿಯ ಕೃತಿಗಳನ್ನು ಪರಿಷ್ಕರಿಸಿ ಪ್ರಕಟಿಸಿದನು. ಕವಿ ಪಾಠವನ್ನು ಕಂಡುಹಿಡಿಯುವುದೇ ಗ್ರಂಥ ಸಂಪಾದನೆಯ ಪರಮೋದ್ದೇಶವಲ್ಲ. 20ನೇ ಶತಮಾನದಲ್ಲೂ ಗ್ರಂಥ ಸಂಪಾದನಾ ಶಾಸ್ತ್ರವನ್ನು ಬೆಳೆಯಿಸಿರುವ ಮತ್ತು ಬೆಳೆಸುತ್ತಿರುವ ಹಲವು ವಿದ್ವಾಂಸರಿದ್ದಾರೆ. ಇವರಲ್ಲಿ ಪಾಲ್ ಮೌಸ್ ಅವರು ಅಗ್ರಗಣ್ಯರು. ಭಾರತೀಯ ಗ್ರಂಥ ಸಂಪಾದಕರಲ್ಲಿ ಅದ್ವಿತೀಯರಾಗಿದ್ದವರು ದಿವಂಗತ ಡಾಕ್ಟರ್ VS ಸುಖತಣ್ಕರ್ ರವರು. ಇವರು ಜರ್ಮನಿಯಲ್ಲಿ ಗ್ರಂಥ ಸಂಪಾದನೆ ಶಾಸ್ತ್ರವನ್ನು ಕಲಿತು ಬಂದವರು.
ರಾಮಾಯಣ ಮಹಾಭಾರತ ಗ್ರಂಥಗಳಿಗೆ ಅನ್ವಯಿಸುವಲ್ಲಿ ಕೆಲವು ಹೊಸ ಸಮಸ್ಯೆಗಳು ತಲೆದೋರುತ್ತವೆ. ಇವುಗಳನ್ನು ಡಾಕ್ಟರ್ ಸುಖ ತಣ್ಕರ್ ರವರು ಮನಗೊಂಡು ನೂತನ ಪರಿಹಾರೋಪಾಯಗಳನ್ನು ಕಂಡುಹಿಡಿದಿದ್ದಾರೆ. ಬೆಳೆಯುತ್ತಿರುವ ಗ್ರಂಥಗಳ ಸಂಪಾದನೆ ಡೈನಾಮಿಕ್ ಟೆಕ್ಸ್ಚುಯಲ್ ಕ್ರಿಟಿಸಮ್ ವಿಧಾನಗಳನ್ನು ಅವರು ರೂಪಿಸಿದ್ದಾರೆ. ಅವರು ಕೆಲಸ ಒಂದು ಪರಿಪೂರ್ಣತೆಗೆ ಬರುವಷ್ಟರಲ್ಲಿ ಅವರು ದೈವಾಧೀನರಾದದ್ದು ತುಂಬ ವಿಷಾದಕರ. ಗ್ರಂಥ ಸಂಪಾದನಾ ಚರಿತ್ರೆಯ ಬಗ್ಗೆ ಇಷ್ಟು ಮಾತುಗಳನ್ನು ನಾವು ಹೇಳಬಹುದಾಗಿದೆ. ಮುಂದನೆಯದು ಲೇಖನ ಸಾಮಗ್ರಿಗಳ ಎನ್ನುವಂಥ ವಿಚಾರವನ್ನು ನಾವು ಮಾತನಾಡಬಹುದು.